ನಮಸ್ಕಾರ ಬಸ್ಸೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ ಸಾಗರ್. ನೀವು ನೋಡ್ತಿದ್ರೆ ಸಾಗರ್ ಸ್ಟೋರೀಸ್ ಮಗ. ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ನಾಲ್ಕನೇ ಟಿ ಟ್ವೆಂಟಿ ಮ್ಯಾಚ್ ಪೋಸ್ಟ್ ಮ್ಯಾಚ್ ಅನಾಲಿಸ್ ಎಲ್ಲರಿಗೂ ಸ್ವಾಗತ. ಅಲ್ಟಿಮೇಟ್ಲಿ ಮಹಾಮ್ ಅಲ್ಟಿಮೇಟ್ಲಿ ಸೀರೀಸ್ ಸಮಬಲ ಸಾಧಿಸಿದೆ. 2-2 ಆಗಿದೆ. ಕೊನೆ ಮ್ಯಾಚ್ಗೆ ಬುಡಕ್ಕೆ ಬಂದ್ಬಿಟ್ಟು ನಿಂತ್ಕೊಂಡಿದೆ. ನಾಳೆನೇ ಬೇರೆ ಆಗ್ತಿದೆ ಲಾಸ್ಟ್ನೇ ಮ್ಯಾಚು. ಇದಕ್ಕಿಂತ ಕ್ಯೂರಿಯಾಸಿಟಿ ಇರುವಂಥ ಸೀರೀಸ್ ಇದೆಯಾ? ಅವರು ಫಸ್ಟ್ ಎರಡು ಮ್ಯಾಚ್ ವೆಸ್ಟ್ ಇಂಡೀಸ್ ಗೆದ್ದರು. ನಾನು ಹೇಳಿದ್ದು ನಿಮಗೆ ಫಸ್ಟ್ ಎರಡು ಮ್ಯಾಚ್ ಗೆದ್ದಿರ್ಬೋದು ವೆಸ್ಟ್ ಇಂಡೀಸ್ ಅವರು. ಈ ಥರ ಸಿಕ್ಕಾಪಟ್ಟೆ ಉದಾಹರಣೆಗಳೆಲ್ಲ ಇದ್ದಾವೆ. ಫಸ್ಟ್ ಎರಡು ಮ್ಯಾಚ್ ಗೆದ್ದೆ ಆಮೇಲೆ ಸೀರೀಸ್ನ ಉಡಾಯಿಸ್ಕೊಂಡ್ರು ಅಂತ ಟೀಮ್ಗಳು ಕೂಡ ಇದ್ದಾವೆ ಅಂತ. ಸೊ ವೆಸ್ಟ್ ಇಂಡೀಸ್ ಯಾಕೋ ಅದೇ ಫೇಸಲ್ಲಿ ಹೋಗ್ತಾ ಇರೋ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇವತ್ತು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂತಾರೆ ಅಂತ ಹೇಳಿದ್ರೆ ಟಾಸ್ ಗೆದ್ಬಿಟ್ಟು ಕರೆಕ್ಟಾಗಿ ಬ್ಯಾಟಿಂಗ್ನ ಆಯ್ಕೆ ಮಾಡಿಕೊಂಡ್ರು. ಇನ್ಫ್ಯಾಕ್ಟ್ ಇಂಡಿಯಾ ಗೆದ್ದಿದ್ರು ಕೂಡ ಬ್ಯಾಟಿಂಗ್ನ ಆಯ್ಕೆ ಮಾಡಿಕೊಂಡ್ರು. ಬಟ್ ಚೇಸ್ ಝೋನ್ ಮಾಡಿರೋ ಅಂತರು ಈ ಯು ಎಸ್ ಸ್ಟೇಡಿಯಮಲ್ಲಿ ಫ್ಲೋರಿಡಾ ಸ್ಟೇಡಿಯಮಲ್ಲಿ ಸಿಕ್ಕಾಪಟ್ಟೆ ಕಮ್ಮಿ ಅಂತ ರಿಪೋರ್ಟ್ಸ್ಗಳು ಹೇಳ್ತಿದ್ದು. ಬಟ್ ಚೇಸ್ ಡೌನ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಸಲೀಸಾಗಿ ಕಾಣಿಸ್ತಾ ಇತ್ತು ನಮಗೆ ವಿಕೆಟು. ಇನ್ನೂ ಬೆಟರ್ ಆಗಿ ಬರ್ತಾ ಇತ್ತು ಬಾಲು ಬ್ಯಾಟಿಗೆ. ಒಟ್ಟಿನಲ್ಲಿ ಒಂಥರ ಜೆನ್ಯೂನ್ ಬ್ಯಾಟಿಂಗ್ ವಿಕೆಟ್ ಅಂತಲೇ ಹೇಳಬೇಕು. ಬಾಲ್ ಸಗದಾಗಿ ಬರ್ತಾ ಇತ್ತು ಬ್ಯಾಟಿಂಗಿಗೆ. ಇನ್ಫ್ಯಾಕ್ಟ್ ಅವ್ರು ನಿಖಲಸ್ ಪೂರ್ ಅವರು ನಿಂತ್ಕೊಂಡು ಅಥವಾ ಪೋವಲ್ ಅವರು ನಿಂತ್ಕೊಂಡ್ರು ಸ್ವಲ್ಪ ವಾಂಚಿತ್ತು ಅಂತಂದಿದ್ರೆ ಇನ್ನು ಸ್ಕೋರ್ 200 ಮಗಳು ಹೊಡಿಬೋದಾಗಿತ್ತು. 200 ಡಾಟ್ಸ್ ಇರ್ಬೋದಾಗಿತ್ತು ವೆಸ್ಟ್ ಇಂಡೀಸ್ ಅವರು. ಹಂಗೆ ನೋಡೋಕ್ಕೋ ವೆಸ್ಟ್ ಇಂಡೀಸ್ ಅವರೇ ಒಂದು ಸ್ವಲ್ಪ ಶಾರ್ಟ್ ಬೇಗ ಬೇಗ ವಿಕೆಟ್ಸ್ ಕಳ್ಕೊಂಡ್ರು ಮಧ್ಯದಲ್ಲಿ ಮಿಡ್ಲ್ ಓವರ್ಸಲ್ಲಿ ವಿಕೆಟ್ನ ಕಳ್ಕೊಂಡ್ರು. ಸೊ ಎಕ್ಸ್ಪೈರ್ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಆಡೋದಿಲ್ಲ ಅಂತಲ್ಲ, ಏನು ಆಡೋ ಇಲ್ಲ ವೆಸ್ಟ್ ಇಂಡೀಸ್ ಅವರು ಅಂತ ಹೇಳ್ತಿಲ್ಲ. 178 ರನ್ನು, ಇದೊಂಥರ ಆನ್ ಪಾರ್ ಸ್ಕೋರ್ ಅಂತ ಹೇಳ್ಬೇಕು. ಇಲ್ಲಿ ಒಂದು ಡೀಸೆಂಟ್ ಸ್ಕೋರ್ನೇ, ಡಿಫೆಂಡಬಲ್ ಸ್ಕೋರ್ನೇ. ಬಟ್ ವೆಸ್ಟ್ ಇಂಡೀಸ್ ಅವರು ಇಲ್ಲಿ ಏನು ಮೂವ್ ಮಾಡಿದ್ರು ಅಂತಲೇ ಅಲ್ಜಾರಿ ಜೋಸಫ್ನ ಕೂರಿಸಿದ್ರು. ನನ್ನ ಪ್ರಕಾರ ಒಂಥರ ಬ್ಯಾಕ್ ಫೈರ್ ಆಯಿತು. ಅವ್ರು ಯಾರನ್ನ ಹಾಕೊಂಡಿದ್ರಲ್ಲ ಅವರು ಒಡಿಯನ್ ಸ್ಮಿತ್ನ, ಅದೇ ಒಂಥರ ಬ್ಯಾಕ್ ಫೈರ್ ಆಯಿತು ಅಂತ ಹೇಳ್ಬೇಕು. ಯಾಕಂದರೆ ಅಲ್ಜಾರಿ ಜೋಸಫ್ ಶುಭ್ಮನ್ ಗಿಲ್ ಅವರ ವಿಕೆಟ್ನ 2 ಮ್ಯಾಚಲ್ಲಿ ತೆಗೆದಿದ್ರು. ಸೊ ಶುಭ್ಮನ್ ಗಿಲ್ ಅವ್ರ ವಿಕೆಟ್ ಪ್ರಾಬ್ಲಿ ಅವ್ರು ಈ ಮ್ಯಾಚಲ್ಲಿ ಕೂಡ ತೆಗ್ದಿರೋರೇನೋ. ನಮ್ದು ಹೆಂಗೆ ಬಂದಿದ್ದು ಪಾರ್ಟ್ನರ್ಶಿಪ್, ಓಪನಿಂಗ್ ಪಾರ್ಟ್ನರ್ಶಿಪ್ 165 ಓಪನಿಂಗ್ ಪಾರ್ಟ್ನರ್ಶಿಪ್ಪು. ಸೊ ಒಂಥರ ಸಖತ್ ಸ್ಟ್ಯಾಂಡ್ ಕೊಟ್ಟರು ಅಂತ ಹೇಳಬೇಕು. ಶುಭ್ಮನ್ ಗಿಲ್ಲು ಮತ್ತು ಯಶಸ್ವಿ ಜಯಸ್ವಾಲ ಒಬ್ರಿಗಿಂತ ಒಬ್ಬರು ಕಾಂಪಿಟೇಷನಲ್ಲಿ ಆಡಿದ್ದು. ಇನ್ಫ್ಯಾಕ್ಟ್ ಇವ್ರ ಬ್ಯಾಟಿಂಗ್ ವಿಚಾರಕ್ಕೆ ಬರ್ತೀನಿ. ವೆಸ್ಟ್ ಇಂಡೀಸ್ ಬ್ಯಾಟಿಂಗು ಏನೋ ಡಿಸೆಂಟ್ ಸ್ಟಾರ್ಟ್ ಕೊಟ್ಟರು, ಇಬ್ಬರು ಓಪನರ್ಸ್ಗಳು, ಇಬ್ಬರು ಓಪನರ್ಸ್ನೂ ಹರ್ಷದೀಪ್ ಸಿಂಗ್ ಔಟ್ ಮಾಡ್ತಾ ಇದ್ದಂಗೆನೇ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇದ್ದು. ನಿಖಲಸ್ ಪುರಂ ಬಂದ್ಬಿಟ್ಟು ನಿಂತ್ಕೊಂಡು ಆಡ್ತಾರೆ, ಇವರು ನಿಖಲಸ್ ಪುರಂ ಅವ್ರ ಬ್ಯಾಟಿಂದ ರನ್ಸ್ ಬರುತ್ತೆ. ನಾನು ಹೇಳಿದ್ದೆ ನಿಖಲಸ್ ಪುರಂ ಅವ್ರ ಬ್ಯಾಟಿಂದ ರನ್ಸ್ ಬಂತು ಅಂದರೆ ಪಕ್ಕ ಅವ್ರು ವೆಸ್ಟ್ ಇಂಡೀಸ್ ಅವ್ರು ಗೆಲ್ತಾರೆ ಅಂತ. ಯಾಕಂದರೆ ಫಸ್ಟ್ ಎರಡು ಮ್ಯಾಚ್ ನಿಖಲಸ್ ಪುರಂ ಅವ್ರ ಬ್ಯಾಟಿಂದ ರನ್ ಬಂದಿತ್ತು, ಅದಕ್ಕೋಸ್ಕರನೇ ಗೆದ್ದರು ಅಂತ ಹೇಳಬೇಕು. ಅದೇನೋ ಗೊತ್ತಿಲ್ಲ, ಪೂರ ನೋಡಿದ್ರು ಅಂತಾರೆ ಮಾತ್ರ ವೆಸ್ಟ್ ಇಂಡೀಸ್ ಅವ್ರು ಗೆಲ್ಲೋದು. ಅದು ನೋಡೋಕ್ಕೆ ಶಾಯ್ ಹೋಪ್ ಅವರು ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಅವರು ಕೂಡ ಒಂದು 40+ ರನ್ನ ಹೊಡೆದ್ರು. ಯಶವಂತ್ರ ಚಾಲ್ ಅವ್ರ ವಿಕೆಟ್ ಎತ್ತಿದ್ರು. ಬಡರೆ ಇನ್ನೊಂದು ಸ್ವಲ್ಪ ಸ್ಕೋರ್ ಬರಬೇಕಾಯ್ತು ಹೇಳಿದ್ನಲ್ಲ, ಸ್ವಲ್ಪ ಶಾರ್ಟ್ ಬಿದ್ದರು. ಸ್ಟಾರ್ಟಿಂಗ್ ಇನಿಷಿಯಲಿನೇ ಚೆನ್ನಾಗಿ ಸ್ಟಾರ್ಟ್ ಸಿಕ್ತು. ಶಾಯ್ ಹೋಪರ್ ಸ್ವಲ್ಪ ಚೆನ್ನಾಗಿ ಆಡಿದ್ರು, ಅಲ್ಲಿಂದ ಒಂದು ಸ್ವಲ್ಪ ಮೇಲುಗಡೆ ತೊಗೊಂಡು ಹೋಗಬೇಕಾಗಿತ್ತು ಅಷ್ಟಿನಲ್ಲಿ. ಅಲ್ಲಿ ಬಂದ್ಬಿಟ್ಟು ಎಂಡಲ್ಲಿ ಸ್ವಲ್ಪ ಫಿನಿಷಿಂಗ್ ಟಚ್ನ ಕೊಟ್ಟಿದ್ದು, ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದು. ಅಲ್ಲಿ ಶಿಮ್ರಾನ್ ಹೆಟ್ಮಾಯರು ಡ್ರೀಮ್ ಇಲೆವೆನ್ ಟೀಮಲ್ಲಿ, ಪಾಪ ಶಿಮ್ರಾನ್ ಹೆಟ್ಮಾಯರ್ನ ಯಾರೂ ಕೂಡ ಥ್ರೂ ಔಟ್ 3-4 ಮ್ಯಾಚ್ಗಳಲ್ಲಿ ಯಾರೂ ಕೂಡ ಈ ಸೀರೀಸ್ಗಳಲ್ಲಿ ಯಾರೂ ಕೂಡ ಹಾಕೋಂತ ಇರಲಿಲ್ಲ. ಯಾಕಂದರೆ ರನ್ನೇ ಹೊಡಿತಾ ಇರಲ್ಲ, ಇವರಿಗೆ ಚಾನ್ಸಸ್ ಸಿಗ್ತಾ ಇರಲ್ಲ, ಆ ಥರ ಆಗೋಗ್ಬಿಡೋದು. ಬಟ್ ಈ ಮ್ಯಾಚ್ ನೋಡಿ ಪ್ರೂವ್ ಮಾಡ್ಕೊಂಡಿರೋ ಶಿಮ್ರಾನ್ ಹೆಟ್ಮಾಯರ್, ನಾನು ಕೂಡ ರನ್ ಹೊಡಿತೀನಮ್ಮ ಅಂತ. ಅದೇನೋ ಗೊತ್ತಿಲ್ಲ ಆಗಿರೋ, ಇದು ಕೆರೆಬಿಯಾದಲ್ಲೆಲ್ಲ ಆಗ್ತಿರೋದಲ್ವಾ, ಇದು ಯು ಎಸ್ ಅಲ್ಲಿ ಆಗ್ತಿರೋ, ಅದಕ್ಕೆ ಶುಭ್ಮನ್ ಗಿಲ್ಗೆ ಎಕ್ಸ್ಟ್ರಾಡಿನರಿ ಇದು ಬಂದ್ಬಿಡ್ತು ಅಂತ, ಕಳೆ ಬಂದ್ಬಿಡ್ತು ಅಂತ ಕಾಣ್ತಿತ್ತಿಲ್ಲ ಆಗೋರು. ಯಾಕೋ ನಂಗೆ ಕೆರೆಬಿಯಾದಲ್ಲಿ ಆಗ್ತಿಲ್ಲ ನನಗೆ ವೆಸ್ಟ್ ಇಂಡೀಸಲ್ಲಿ ಆಡೋದಕ್ಕೆ. ಯು ಎಸ್ ಎ ವಿಕೆಟ್ ಹಾಕೋ ನಂಗೆ ಬಿಂದಾಸ್ ಆಗಿದೆ ಅಂತ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಒಂದೇ ಒಂದು ಫಾಲ್ಸ್ ಶಾರ್ಟು ಇಂಡ್ಯೂಸ್ ಆಗಲಿಲ್ಲ, ಔಟ್ ಆಗಿದ್ದು ಬಿಟ್ಟಾಕ್ಬಿಡಿ. ಬಟ್ ಆದರೂ ಕೂಡ ಸಖತ್ ಪರ್ಫಾರ್ಮೆನ್ಸ್, ಕ್ಲಿನಿಕಲ್ ಪರ್ಫಾರ್ಮೆನ್ಸ್ ಬಂದಿದ್ದು ನಮ್ಮ ಇಂಡಿಯನ್ ಬ್ಯಾಟರ್ಸ್ಗಳಿಂದ. ನಾನು 100 ಕುಡಿತಾರೆ ಅಂತ ಅಂದ್ಕೊಂಡಿದ್ದೆ. ಒಂದು ವಿಕೆಟ್ನ ಕಳ್ಕೊಂಡ್ರು. ಅಲ್ಲಿ ಬಂದ್ಬಿಟ್ಟು ಫಿನಿಷಿಂಗ್ ಟೆಸ್ಟ್ನ ಕೊಡಬೇಕಾಗಿತ್ತು ಅಷ್ಟೇ. ಅಲ್ಲಿ ತಿಲಕ್ ವರ್ಮ ಅವರು ಆ ಫಿನಿಷಿಂಗ್ ಟೆಸ್ಟ್ನ ಕೊಟ್ಟರು ಶಿಸ್ತಾಗಿ. ಯಶಸ್ವಿ ಜಯಸ್ವಾಲ್ ಒಂಥರ ಹೆಂಗಿತ್ತು ಅಂದರೆ, ಏನಾದ್ರು 200 ಹೊಡೆದಿದ್ರು ಇಬ್ಬರು ಕೂಡ ಆರಾಮಾಗಿ ಸೆಂಚುರಿ ಹೊಡ್ಕೊಬೋದಾಗಿತ್ತು. ಪ್ರಾಬ್ಲಿ ಯಶಸ್ವಿ ಜಯಸ್ವಾಲ್ ಸೆಂಚುರಿನೇ ಹೊಡೆದ್ಬಿಟ್ರೇನೋ. ನೋಡಿ ಫಸ್ಟ್ ಮ್ಯಾಚ್ ಯಾವ ಥರ ಔಟ್ ಆದರು ಯಶಸ್ವಿ ಜಯಸ್ವಾಲ್, ಮತ್ತು ಸೆಕೆಂಡ್ ಮ್ಯಾಚ್ ಯಾವ ಥರ ರಿಕವರ್ ಆಗಿಬಿಟ್ಟು ಕಮ್ ಬ್ಯಾಕ್ ಮಾಡಿಬಿಟ್ಟು ಸಖತ್ ಪ್ರದರ್ಶನ ಕೊಟ್ಟಿದ್ರೆ. ಹೌದು, ಇದು ಸಿಕ್ಕಾಪಡೆ ಒಂಥರ ಜೆನ್ಯೂನ್ ಬ್ಯಾಟಿಂಗ್ ವಿಕೆಟ್ ಥರನೇ ಕಾಣಿಸ್ತಾ ಇತ್ತು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡ್ತಿರ್ಬೇಕು ನಮ್ಮ ಇಂಡಿಯನ್ ಬ್ಯಾಟರ್ಸ್ ಆಡ್ತಿರ್ಬೇಕಾದ್ರೆ ತರ್ರಾ ಅವ್ರ ರೇಟ್ಗಳನ್ನ ಇಬ್ಬರು ಸಹ ಕೊಟ್ಟಿದ್ದು. ಸೊ ಅಲ್ಟಿಮೇಟ್ಲಿ ಇವಾಗ ಸೀರೀಸ್ ಅಂತೂ ಕೈವಶ ಆಗಿದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಯಾಕಂದರೆ ಫಸ್ಟ್ ನೋಡಿ ನೋಡಿ ಒಂಥರ ಹೆಂಗಿದೆ ಅಂತ, ಇದು ಮುಂದೆ ಬಿಟ್ಬಿಟ್ಟು ಹಿಂದೆಯಿಂದ ಹೊಡೆಯೋ ಥರ ಇದೆ ಅಲ್ವಾ. ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಫಸ್ಟ್ ಎರಡು ಮ್ಯಾಚು ವೆಸ್ಟ್ ಇಂಡೀಸ್ ಅವ್ರು ಗೆದ್ದಿದ್ದಾರೆ. ಸೊ ಇಲ್ಲೇನಾದ್ರೂ ಸೋತಾಬಿಟ್ರು ವೆಸ್ಟ್ ಇಂಡೀಸ್ ಅಂದರೆ ಫಸ್ಟ್ ಎರಡು ಮ್ಯಾಚ್ನ ಗೆದ್ಬಿಟ್ಟು. ಸೊ ಅವ್ರಿಗೊಂಥರ ಮುಖಭಂಗ ಆದಂಗೆ ಇರುತ್ತೆ. ಸೊ ಆ್ಯಕ್ಚುಲಿ ಆಗ್ತಿರೋದು ಮ್ಯಾಚು ಇಲ್ಲಿ ಯು ಎಸ್ ಎಲ್ ಅಲ್ವಾ. ಸೊ ಗೊತ್ತಿಲ್ಲ ಅದೇನೋ ಇವ್ರಿಗೆ ಅಷ್ಟೊಂದು ಸೂಟಬಲ್ ಇಲ್ಲ ಅಂತ ಕಾಣ್ತಿದ್ದೆ ವೆಸ್ಟ್ ಇಂಡೀಸ್ ಅವ್ರಿಗೆ. ಸೊ ಗೊತ್ತಿಲ್ಲ, ನೋಡೋಣ ಹೆಂಗಾಗುತ್ತೆ ಅಂತ. ನಾಳೆ ಬೇರೆ ಮ್ಯಾಚ್ ನಡೀತಿದೆ, ನಾಳೆ ಕೂಡ ಇಲ್ಲೇ ನಡೀತೆ ಮ್ಯಾಚು. ಸೊ ಕಾದು ನೋಡಬೇಕು ಅಷ್ಟಿನಿ ಏನಾಗುತ್ತೆ ಸೀನ್ ಅಂತ. ನಿಮ್ಮ ಅನಿಸಿಕೆ ಏನಾಗಿರೋ, ಯಾರು ಗೆಲ್ತಾರೆ ಈ ಸೀರೀಸ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾ.